ಬ್ರಹ್ಮಗಂಟು ಮೂಲಕ ತುಂಬಾನೇ ಸೆನ್ಸೇಷನ್ ಮತ್ತು ಎಲ್ಲವನ್ನೂ ಕೂಡ ಕ್ರಿಯೇಟ್ ಮಾಡಿದಂತ ನಟಿ ಅವರೇ ಗೀತಾ ಭಾರತಿ. ಬಟ್ ಎಲ್ಲರೂ ಕೂಡ ನೋಡೇ ಇರ್ತಾರೆ, ಜೊತೆಗೆ ಬಿಗ್ ಬಾಸ್ ನಲ್ಲಿಯೂ ಸಹ ಭಾಗಿಯಾಗಿದ್ರು, ಸಿನಿಮಾಗಳಲ್ಲಿಯೂ ಸಹ ನಟಿಸಿದ್ದಾರೆ. ಗೀತಾ ಭಾರತಿ ಬಟ್ ತುಂಬಾ ಚೆನ್ನಾಗಿ ಗೊತ್ತು, ಜೊತೆಗೆ ರಿಯಾಲಿಟಿ ಶೋ, ಸಾಕಷ್ಟು ರಿಯಾಲಿಟಿ ಶೋಗಳ ಮೂಲಕವೂ ಕೂಡ ಗಮನ ಸೆಳೆದಿದ್ದಾರೆ. 125 kg ತೂಕವಿದ್ದಂತ ನಟಿ ಈಗ ಸರಿಸುಮಾರು ಒಂದು 80-90 kg ಬಂದಿಳಿದಿದ್ದಾರೆ. ಸೊ ಒಂದು ಫಿಟ್ನೆಸ್ ಫ್ರೀಕ್ ಆಗಿದ್ದಾರೆ, ನಿತ್ಯ ವರ್ಕೌಟ್ ಮಾಡ್ತಾರೆ, ಡಯಟ್ ಫಾಲೋ ಮಾಡ್ತಾರೆ. ಬಿಗ್ ಅಂದ್ರೆ ನಟನೆ ಮಾಡುವಂತ ಟೈಮಲ್ಲಿ ತುಂಬಾನೇ ತೂಕ ಇದ್ರು, ಬಿಗ್ ಬಾಸ್ ಗೆ ಬಂದಾಗಲೂ ಕೂಡ ತುಂಬಾನೇ ತೂಕ ಇರ್ತಾರೆ. ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿ ಆಚೆ ಬಂದ್ಮೇಲೆ ಇವರೊಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ತಾರೆ, ಅದುವೆ ಸಣ್ಣ ಆಗ್ಬೇಕು ಅಂತ. ಅದೇ ರೀತಿ ಈಗ ಸಣ್ಣ ಆಗ್ತಿದ್ದಾರೆ, ಸಾಕಷ್ಟು ರೀತಿಯಲ್ಲಿ ಒಂದು 30 kg ತನಕ ತೂಕವನ್ನು ಕೂಡ ಕಡಿಮೆ ಮಾಡ್ಕೊಂಡಿದ್ದಾರೆ, ಇನ್ನಷ್ಟು ತೂಕವನ್ನು ಕೂಡ ಕಡಿಮೆ ಮಾಡ್ಕೋತಾರಂತೆ, ಅದು ಹೆಲ್ತಿ ಡಯಟ್ ಅನ್ನ ಫಾಲೋ ಮಾಡುವ ಮೂಲಕ. ಸದ್ಯಕ್ಕೆ ರವಿಕೆ ಪ್ರಸಂಗ ಎಂಬ ಒಂದು ಅದ್ಭುತ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಗೀತಾ ಭಾರತಿ ಬಟ್. ಜೊತೆಗೆ ಇವರಿಗೆ ಒಂದು ಮದುವೆಯಾಗುವಂತ ಆಸಕ್ತಿ ಇದೆ, ಆದ್ರೆ ಯಾವ ಒಂದು ಕಡೆಯ ಒಂದು ವರವು ಕೂಡ ಕರೆಕ್ಟ್ ಆಗಿ ಸಿಗ್ತಿಲ್ಲ, ಯಾರು ಕೂಡ ಅಂದ ರೀತಿಯಲ್ಲಿ ರಿಜೆಕ್ಟ್ ಮಾಡುವ ರೀತಿ ಮಾಡ್ತಾ ಇದ್ದಾರೆ ಎನ್ನುವಂತ ಮಾತನ್ನ ಗೀತಾ ಭಾರತಿ ಭಟ್ ಅವರು ತಿಳಿಸಿದ್ದಾರೆ. ಏನಕ್ಕೆ ಅಂದ್ರೆ ಸ್ವಲ್ಪ ಗೀತಾ ಅವರು ತುಂಬಾನೇ ದಪ್ಪ ಇದ್ದಾರಲ್ಲ, ಗುಂಡುಗುಂಡ್ಗೆ ಇದ್ದಾರಲ್ಲ, ಅದು ಕೆಲವಿಷ್ಟು ಜನ ರಿಜೆಕ್ಟ್ ಮಾಡಲು ಕಾರಣವಾಗ್ತಿದೆ. ಗೀತಾ ಭಾರತಿ ಭಟ್ ಅವರು ಒಂದ್ ಒಳ್ಳೆ ಸಂಬಂಧ ಕಂಕಣ ಬಗ್ಗೆ ಕೂಡಿ ಬಂದ್ರೆ ಖಂಡಿತವಾಗಿಯೂ ಕೂಡ ಮದುವೆ ಆಗ್ತಾರೆ. ಆದ್ರೆ ಇವರ ಒಂದು ಮನೆಯವರಾಗಿರ್ಬೋದು, ಅವರ ಒಂದು ತಂದೆ ತಾಯಿ ಆಗಿರ್ಬೋದು, ಬಹಳಷ್ಟು ರೀತಿಯಲ್ಲಿ ಸ್ವಲ್ಪ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನಕ್ಕೆ ಅಂದ್ರೆ ಒಂದು ಮದುವೆಯ ಟೈಮ್ ಬಂದಿದೆ, ಸೊ ಹೀಗಾಗಿ ಗೀತಾ ಭಾರತಿ ಭಟ್ ಅವರು ಆದಷ್ಟು ಬೇಗ ಮದುವೆ ಆಗ್ಬೇಕು ಅಂತ ಅಭಿಮಾನಿಗಳು ಸಹ ಕೇಳ್ಕೊತಾ ಇದ್ದಾರೆ. ಇವರ ಮನೆಯಲ್ಲಿ ಹುಡುಗನನ್ನು ಕೂಡ ಹುಡುಕುತ್ತಿದ್ದು, ಆದಷ್ಟು ಬೇಗ ಯಾವ ಒಂದು ಟೈಮ್ ನಲ್ಲಿ ಬೇಕಾದ್ರೂ ಒಂದು ಗುಡ್ ನ್ಯೂಸ್ ಸಿಗ್ಬೋದು. ಗೀತಾ ಭಾರತಿ ಭಟ್ ಅವರು ಕೂಡ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಹುಡುಗನನ್ನು ಕೂಡ ಹುಡುಕಲು ಸಹ ಶುರುವನ್ನ ಮಾಡಿದ್ದಾರೆ. ನೋಡೋಣ ಯಾವ ಒಂದು ಟೈಮ್ ನಲ್ಲಿ ನಿಮ್ಗೂ ಕೂಡ ಗೀತಾ ಭಾರತಿ ಭಟ್ ಇಷ್ಟನ. ಸದ್ಯಕ್ಕೆ ಅವರ ಮುಂದಿನ ಸಿನಿಮಾ ರವಿಕೆ ಪ್ರಸಂಗ ಆದಷ್ಟು ಬೇಗ ತೆರೆಗೆ ಬರುತ್ತೆ.